ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಿಸಿದಂತ ದೂರಸೂತ್ರ ಹಾಗೂ ದೂರಸೂತ್ರವನ್ನ ಬಳಸಿ ಎರಡು ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವ ವಿಧಾನವನ್ನ ಕಲಿತಿದ್ವಿ. ಈಗ ಪಾಠವನ್ನ ಮುಂದುವರೆಸೋಣ. ಮುಂದಿನ ಪ್ರಶ್ನೆ, 3, 2, -2, -3 ಮತ್ತು 2, 3 ಬಿಂದುಗಳಿಂದ ತ್ರಿಭುಜ ಉಂಟಾಗುತ್ತದೆಯೇ? ಹೌದು ಎಂದಾದರೆ ಆ ಉಂಟಾದ ತ್ರಿಭುಜದ ವಿಧ ಯಾವುದು? ಸೊ ಇಲ್ಲಿ 3 ಬಿಂದುಗಳನ್ನ ಕೊಟ್ಟಿದ್ದಾರೆ, 3 ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಸೊ ಈ 3 ಬಿಂದುಗಳಿಂದ ತ್ರಿಭುಜ ಉಂಟಾಗುತ್ತಾ ಅನ್ನೋದನ್ನ ನೋಡ್ಬೇಕು ನಾವು. ಸೊ ಇಲ್ಲಿ ತ್ರಿಭುಜಕ್ಕೆ ಸಂಬಂಧಿಸಿದ ಒಂದು ಹೇಳಿಕೆಯನ್ನು ನೀವು ಕಳೆದ ತರಗತಿಯಲ್ಲಿ ಕಲ್ತಿದ್ದೀರಾ. ತ್ರಿಭುಜದಲ್ಲಿ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುವಿಗಿಂತ ದೊಡ್ಡದಿರುತ್ತದೆ. ಅಂದ್ರೆ ಇಲ್ಲಿ 3 ಬಾಹುಗಳ ಅಳತೆಯನ್ನ ಕಂಡುಹಿಡಿಬೇಕು. ಸೊ 3 ಬಾಹುಗಳ ಅಳತೆಯನ್ನ ಕಂಡುಹಿಡಿದ ಮೇಲೆ ಯಾವುದೇ 2 ಬಾಹುಗಳ ಮೊತ್ತ 3ನೇದಕ್ಕಿಂತ ದೊಡ್ಡದಿದ್ರೆ ಆಗ ಆ 3 ಬಿಂದುಗಳು ತ್ರಿಭುಜವನ್ನ ಉಂಟು ಮಾಡ್ತವೆ ಅಂತ ಹೇಳ್ಬಹುದು. ಹಾಗಾದ್ರೆ ಮೊದಲು ನಾವು 3 ಬಾಹುಗಳ ಉದ್ದವನ್ನ ಕಂಡುಹಿಡಿಬೇಕು. ಈಗ ಎ ಬಿಂದುವಿನ ನಿರ್ದೇಶಾಂಕಗಳು 3, 2, ಬಿ ಬಿಂದುವಿನ ನಿರ್ದೇಶಾಂಕಗಳು -2, -3, ಸಿ ಬಿಂದುವಿನ ನಿರ್ದೇಶಾಂಕಗಳು 2, 3. ಈಗ ಎ ಬಿ ಉದ್ದವನ್ನ ಕಂಡುಹಿಡಿಬೇಕು ನಾವು. ಎ ಬಿ ಉದ್ದ ಕಂಡುಹಿಡಿಯುವಾಗ ಎ ಬಿಂದುವಿನ ನಿರ್ದೇಶಾಂಕ ಯಾವುದು? 3, 2. ಬಿ ಬಿಂದುವಿನ ನಿರ್ದೇಶಾಂಕ -2, -3. ಇದು x1, y1, x2, y2. ಸೊ ಎ ಬಿ ಉದ್ದ ಕಂಡುಹಿಡಿಯಲಿಕ್ಕೆ ದೂರ ಸೂತ್ರ ಗೊತ್ತಿದೆ ನಿಮಗೆ. ವರ್ಗಮೂಲ x2 - x1² + y2 - y1² ಸೊ ವರ್ಗಮೂಲ x2 ಎಷ್ಟು? -2. ಸೂತ್ರದ ಮೈನಸ್ ಬರ್ಕೊಳ್ಳಿ, ನಂತರ x1 ಬೆಲೆ ನೋಡಿ 3² + y2 ಬೆಲೆ ಎಷ್ಟು? -3. ಸೂತ್ರದ ಮೈನಸ್ ಬರ್ಕೊಳ್ಳಿ, ನಂತರ y1 ಬೆಲೆ ನೋಡಿ. ಸೊ ಇಲ್ಲಿ 2² ಸೊ ಇಲ್ಲಿ -3 - -2 - 3 ಕೂಡಿಸ್ಬೇಕು, ಅದೇ ಚಿಹ್ನೆ ಹಾಕಬೇಕು. -5² ಪ್ಲಸ್ ಇಲ್ಲೂ ಸಹ -3 - 2 - 5² ಸೊ ಇಲ್ಲಿ ಈ ಕಡೆ ಮಾಡ್ತೀನಿ. ಸೊ ಎ ಬಿ ಸಮ ವರ್ಗಮೂಲ -5 ಎಷ್ಟು? 25. -5 × -5 + 25 ಪ್ಲಸ್ ಅದು ಸಹ -5² 25. ಸೊ ಈಗ ಇಲ್ಲೇನ್ ಮಾಡ್ತೀರಾ, 25 + 25 ನಾವೇನಂತ ಬರಿಬಹುದು? 25 × 2 ಅಂತ ಬರಿಬಹುದು. ಸೊ ಯಾಕೆಂದ್ರೆ 25 ಗೊತ್ತಿದೆ ನಿಮ್ಗೆ ವರ್ಗಮೂಲ. ಸೊ ಅದನ್ನ ಹೊರಗಡೆ ತೆಗೆದಾಗ 5 ಹೊರಗಡೆ ತೆಗೆದ್ರೆ 3ದ ಒಳಗೆ 2 ಉಳಿತು. ಸೊ 5 √2 ಸೊ ಈಗ ಎ ಬಿಗೂ ಉದ್ದ ಗೊತ್ತಾಯ್ತು. ಅದೇ ರೀತಿ ಬಿ ಸಿ ಉದ್ದ ಕಂಡುಹಿಡಿಬೇಕು, ನಂತರ ಸಿ ಎ ಉದ್ದ ಕಂಡುಹಿಡಿಬೇಕು. ಅದೇ ಮಾದರಿಯಲ್ಲಿ ಬಿ ಸಿಯ ಉದ್ದವನ್ನ ಕಂಡುಹಿಡಿಯೋಣ. -2 - -3 ಬಿ ಯ ನಿರ್ದೇಶಾಂಕಗಳು, ಸಿ ಯ ನಿರ್ದೇಶಾಂಕಗಳು 2, 3. ಇಲ್ಲಿ x1, y1, x1 ನ ಬೆಲೆ -2, y1 ನ ಬೆಲೆ -3, x2 ಬೆಲೆ 2, y2 ಬೆಲೆ 3. ಸೊ ದೂರ ಸೂತ್ರದ ಸಹಾಯದಿಂದ x2 - x1 ಇದೆ. ಸೊ x2 2, ಈ ಸೂತ್ರದ ಮೈನಸ್ ಬರ್ಕೊಳ್ಳಿ, ನಂತರ x1 ಬೆಲೆ ನೋಡಿ. x1 - 2 ಇದೆ, ಆಗ ಅದನ್ನ ಬ್ರಾಕೆಟ್ ಒಳಗೆ ಹಾಕಿ. ಸೊ (2) + y2 - 3 ಸೂತ್ರದ ಮೈನಸ್ ಬರ್ಕೊಳ್ಳಿ, ನಂತರ y1 ಬೆಲೆ ನೋಡಿ, ಅದು -3, ಇದನ್ನ ಬ್ರಾಕೆಟ್ ಒಳಗೆ ಹಾಕಿ. (2) ಸೊ 2 - (-) ಏನಾಯ್ತು? +2 (2) + ಇಲ್ಲೂ ಸಹ 3 - (-) + 3 (2). 2 + 2 = 4 ಪ್ಲಸ್ 3 + 3 = 6 4ರ ವರ್ಗ ಎಷ್ಟು? 16 ಪ್ಲಸ್ 6ರ ವರ್ಗ 36. ಸೊ ವರ್ಗಮೂಲ 16 + 36. ಸೊ ಇವೆರಡರ ಮೊತ್ತ 52. ಸೊ ವರ್ಗಮೂಲ 52 ಮಾನಗಳು. ಇದು ಬಿ ಸಿಯ ಉದ್ದ. ಅದೇ ಮಾದರಿಯಲ್ಲಿ ಸಿ ಎ ಉದ್ದನು ಕಂಡುಹಿಡಿಬೇಕು. ಇಲ್ಲಿ ಸಿ ನಿರ್ದೇಶಾಂಕಗಳು 2, 3. ಸೊ x1 ಬೆಲೆ 2, y1 ಬೆಲೆ 3. ಎ ನಿರ್ದೇಶಾಂಕ 3, 2, x2 ಬೆಲೆ 3, y2 ಬೆಲೆ 2. ಸೊ ದೂರದ ಸಹಾಯದಿಂದ x2 - x1 ಅಂದ್ರೆ 3 - 2² ಪ್ಲಸ್ y2 - y1 ಅಂದ್ರೆ 2 - 3² ಸೊ 3ರಿಂದ 2 ಕಳೆದ್ರೆ 1, 1² ಪ್ಲಸ್ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, 3ರಿಂದ 2 ಕಳೆದ್ರೆ 1, 1²
ಒಂದರ ವರ್ಗ ಒಂದು, ಇಲ್ಲೂ ಸಹ ಒಂದರ ವರ್ಗ ಒಂದು, ಒಂದು ಪ್ಲಸ್ ಒಂದು ಎರಡು. ಸೊ ವರ್ಗ ಮೂಲ ಎರಡು ಮಾನಗಳು. ಈಗ ಮೂರು ಬಾಹುಗಳ ಅಳತೆಯನ್ನ ಕಂಡುಹಿಡಿದಾಗಿದೆ. ಇಲ್ಲಿ ಗಮನಿಸಿ, ನಾವು ಕಂಡುಹಿಡಿದಿರುವಂತ ಮೂರು ಬಾಹುಗಳ ಮೊತ್ತಗಳ ಬೆಲೆಯನ್ನ ಬರ್ಕೊಂಡಿದ್ದೀನಿ ಇಲ್ಲಿ. ಸೊ ಎ ಬಿ ಉದ್ದ ಐದು ವರ್ಗಮೂಲ ಎರಡು, ಬಿ ಸಿ ಉದ್ದ ವರ್ಗಮೂಲ 52, ಸಿ ಎ ಉದ್ದ ವರ್ಗಮೂಲ 2. ಈಗ ವರ್ಗಮೂಲ ಎರಡರ ಬೆಲೆ, ಸನ್ನಿಹಿತ ಬೆಲೆ 1.41 ಅಂತ ತಗೊಂಡ್ರೆ 5 × 1.41 ಸಮೀಪ 7.05 ಆಗುತ್ತೆ. ಸೊ ವರ್ಗಮೂಲ 52ರ ಬೆಲೆ, ಸನಿಹದ ಬೆಲೆ 7.21, ಹಾಗೆ ವರ್ಗಮೂಲ ಎರಡರ ಬೆಲೆ 1.41. ನೀವಿಲ್ಲಿ ಮೊತ್ತ ಗಮನಿಸಿ, ಸೊ ಈ ಎರಡು ಬಾಹುಗಳ ಮೊತ್ತ 7.05, 7.21 ಎಷ್ಟು ಸಿಗುತ್ತೆ? 14.26 ಆಗುತ್ತೆ. ಸೊ ಈ ಎರಡು ಬಾಹುಗಳ ಮೊತ್ತ ಖಂಡಿತ 1.41ಗಿಂತ ದೊಡ್ಡದು. ಹಾಗೆ ಈ ಎರಡು ಬಾಹುಗಳು ತಗೊಳ್ಳಿ, ಸೊ 7.21 ಪ್ಲಸ್ 1.41 ಎಷ್ಟು ಸಿಗುತ್ತೆ? 8.62. 8.62 ಅನ್ನೋದು ಎ ಬಿ ಬಾಹುಗಿಂತ ದೊಡ್ಡದು. ಅಥವಾ ಇನ್ಯಾವುದೇ ಎರಡು ಬಾಹುಗಳು ತಗೊಂಡ್ರು ಸಹ ಅದು ಮೂರನೇ ಬಾಹುಗಿಂತ ದೊಡ್ಡದು. ಸೊ ಅದರಿಂದ ನಾವೇನ್ ಹೇಳ್ಬೋದು, ಈ ಮೂರು ಬಾಹುಗಳು ತ್ರಿಭುಜವನ್ನ ಉಂಟು ಮಾಡ್ತವೆ. ಸೊ ಯಾವುದೇ ಎರಡು ಬಾಹುಗಳ ಮೊತ್ತವು, ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ, ಮೂರನೇ ಬಾಹುಗಿಂತ ದೊಡ್ಡದು. ಮೂರನೇ ಬಾಹುಗಿಂತ ದೊಡ್ಡದು. ಆದ್ದರಿಂದ ಕೊಟ್ಟಿರುವ ಶೃಂಗ ಬಿಂದುಗಳು ಅಥವಾ ನಿರ್ದೇಶಾಂಕ ಬಿಂದುಗಳು, ನಿರ್ದೇಶಾಂಕ ಬಿಂದುಗಳು ತ್ರಿಭುಜವನ್ನು ಉಂಟು ಮಾಡುತ್ತವೆ. ಸೊ ಈಗ ತ್ರಿಭುಜ ಉಂಟಾಗತ್ತೆ ಅನ್ನೋದು ಗೊತ್ತಾಗಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ತ್ರಿಭುಜ ಉಂಟು ಮಾಡೋದಾದ್ರೆ ಅದು ಯಾವ ವಿಧದ ತ್ರಿಭುಜ, ಎಂತ ತ್ರಿಭುಜ ಅಂತ ಕೇಳಿದ್ದಾರೆ. ಸೊ ನಿಮಗೆ ಪೈಥಾಗೊರಸ್ ಪ್ರಮೇಯ ಈಗಾಗಲೇ ಗೊತ್ತಿದೆ. ಪೈಥಾಗೊರಸ್ ಪ್ರಮೇಯ ಏನ್ ಹೇಳುತ್ತೆ, ಸೊ ವಿಕರ್ಣದ ವರ್ಗ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಅದರ ವಿಲೋಮ ಹೇಳಿಕೆ ಏನ್ ಹೇಳುತ್ತೆ ಅಂದ್ರೆ, ಯಾವ ಒಂದು ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ವರ್ಗಗಳ ಮೊತ್ತವು ಮತ್ತೊಂದು ಬಾಹುವಿನ ವರ್ಗಕ್ಕೆ ಸಮವಾದರೆ ಆಗ ಆ ಎರಡು ಬಾಹುಗಳು ಲಂಬಕೋನವನ್ನ ಉಂಟು ಮಾಡ್ತವೆ. ಸೊ ಇದನ್ನು ಪರೀಕ್ಷಿಸೋಣ ಈಗ ಈ ಮೂರು ಬಾಹುಗಳ ಅಳತೆಗೆ. ಪ್ರತಿ ಬಾಹುವಿನ ವರ್ಗವನ್ನ ಕಂಡುಹಿಡಿಯಿರಿ. ಎ ಬಿ ಸ್ಕ್ವೇರ್ ಅಂದ್ರೆ 5√2 ಹೋಲ್ ಸ್ಕ್ವೇರ್. ಇಲ್ಲಿ ಪ್ರತಿ ಸಂಖ್ಯೆಯ ವರ್ಗ ಕಂಡುಹಿಡಿದ್ರೆ 5√25 ಗುಣಿಸು ವರ್ಗಮೂಲ 2ರ ವರ್ಗ, ವರ್ಗ ವರ್ಗಮೂಲ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿತು? 2. 25 × 50. ಸೊ ಇಲ್ಲಿ ಸೊ ಈ ವರ್ಗ ಮತ್ತೆ ವರ್ಗಮೂಲ ಕ್ಯಾನ್ಸಲ್ ಆಗತ್ತೆ, ಇಲ್ಲೇನು ಉಳಿತು? 52. ಇಲ್ಲಿ ವರ್ಗ ವರ್ಗಮೂಲ ಕ್ಯಾನ್ಸಲ್ ಆಗತ್ತೆ, 2. ಸೊ ಇಲ್ಲಿ ಗಮನಿಸಿ, 50 ಮತ್ತು 2 ಕೂಡಿಸಿದ್ರೆ ಏನಾಗುತ್ತೆ? 52 ಬರುತ್ತೆ. ಅಂದ್ರೆ ಎ ಬಿ ಸ್ಕ್ವೇರ್ ಮತ್ತು ಸಿ ಎ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಎ ಸ್ಕ್ವೇರ್ ಸಮ ಬಿ ಸಿ ಸ್ಕ್ವೇರ್. ಅಂದ್ರೆ 50 + 2 ಎಷ್ಟಾಗತ್ತೆ? 52. ಅಂದ್ರೆ ಇಲ್ಲಿ ನಾವು ಸಾಧಿಸಿದೀವಿ, ಯಾವುದೇ ಎರಡು ಬಾಹುಗಳ ವರ್ಗಗಳ ಮೊತ್ತವು ಮತ್ತೊಂದು ಬಾಹುವಿನ ವರ್ಗಗಳ ವರ್ಗಕ್ಕೆ ಸಮವಾಗಿದೆ. ಆದ್ರಿಂದ ಪೈಥಾಗೊರಸ್ ವಿಲೋಮ ಪ್ರಮೇಯದ ಪ್ರಕಾರ, ಪೈಥಾಗೊರಸ್ನ ವಿಲೋಮದ ಪ್ರಕಾರ ನಾವೇನ್ ಹೇಳ್ಬೋದು, ಎಬಿಸಿ ಎಬಿಸಿ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ, ಎಬಿಸಿಯು ಲಂಬಕೋನ ತ್ರಿಭುಜ, ಲಂಬಕೋನ ತ್ರಿಭುಜ. ಸೊ ಮಕ್ಕಳಿಗೆ ಯಾವುದೇ ಮೂರು ಶೃಂಗ ಬಿಂದುಗಳನ್ನ ಕೊಟ್ಟು ಇದು ತ್ರಿಭುಜ ಉಂಟು ಮಾಡುತ್ತೆ ಅಂತ ಕೇಳಿದ್ರೆ, ಸೊ ನೀವು ಮೂರು ಬಾಹುಗಳನ್ನ ಕಂಡುಹಿಡಿದು ಆಗ ನೀವು ನೋಡ್ಬೇಕಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಿದ್ರೆ ಅದು ಖಂಡಿತ ತ್ರಿಭುಜವನ್ನ ಉಂಟು ಮಾಡುತ್ತೆ. ಇನ್ನು ಯಾವ ವಿಧದ ತ್ರಿಭುಜ ಅಂತ ಅಂದ್ರೆ ನೀವು ಗಮನಿಸ್ಬೇಕು, ಯಾವ್ದಾದ್ರು ಎಲ್ಲಾ ಮೂರು ಅಳತೆಗಳು ಸಮವಾಗಿದ್ರೆ ಅದು ಸಮಬಾಹು ತ್ರಿಭುಜ, ಯಾವುದೇ ಎರಡು ಬಾಹುಗಳು ಸಮವಾಗಿದ್ರೆ ಸಮ ದ್ವಿಬಾಹು ತ್ರಿಭುಜ. ಇಲ್ಲಿ ಮೂರು ಬಾಹುಗಳು ಬೇರೆ ಬೇರೆ ಅಳತೆ ಇದೆ ಅಂದ ತಕ್ಷಣ ಅಸಮ ಅಂತ ಹೇಳ್ಬಿಡಿ ತಕ್ಷಣಕ್ಕೆ. ಆ ಪ್ರತಿ ಬಾಹುವಿನ ವರ್ಗವನ್ನ ನೋಡಿ ಯಾವುದೇ ಎರಡು ಬಾಹುಗಳ ವರ್ಗಗಳ ಮೊತ್ತವು ಇನ್ನೊಂದು ಬಾಹುವಿನ ವರ್ಗಕ್ಕೆ ಸಮವಾಗಿದ್ರೆ ಅದು ಲಂಬಕೋನ ತ್ರಿಭುಜ ಅಂತ ಹೇಳ್ಬಹುದು. ಮುಂದಿನ ಲೆಕ್ಕ ಗಮನಿಸಿ,
5 minus 2 6 4 7 minus 2 ಒಂದು ಸಮದ್ವಿಭಾವು ತ್ರಿಭುಜದ ಶೃಂಗಬಿಂದುಗಳೆ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಸೋ ಇಲ್ಲೂ ಸಹ ತ್ರಿಭುಜದ ಶೃಂಗಬಿಂದುಗಳು ಅಂದ್ರೆ ನೀವು ಎಲ್ಲಾ ಮೂರು ಬಾಹುಗಳ ಇದನ್ನ ಕಂಡುಹಿಡಿಬೇಕು ಉದ್ದವನ್ನ ಕಂಡುಹಿಡಿಬೇಕು ಇಲ್ಲಿ ಸಮದ್ವಿಭಾವು ತ್ರಿಭುಜನ ಅಂದ್ರೆ ಅರ್ಥ ಏನು ಸಮದ್ವಿಭಾವು ಅಂದ್ರೆ ಆ ಮೂರು ಬಾಹುಗಳಲ್ಲಿ ಎರಡು ಬಾಹುಗಳು ಸಮ ಇದ್ದರೆ ಅದನ್ನ ಸಮದ್ವಿಭಾವು ತ್ರಿಭುಜ ಅಂತ ಕರೀತೀವಿ ಅಂದ್ರೆ ಮೂರು ಬಾಹುಗಳ ಅಳತೆಯನ್ನ ಕಂಡುಹಿಡಿರಿ ಸೋ ಎ ಶೃಂಗಬಿಂದು 5 ಮೈನಸ್ 2 ಬಿ ಶೃಂಗಬಿಂದು 6 4 ಇದು x1 y1 x2 y2 ಈಗ AB ಉದ್ದ ಕಂಡುಹಿಡಿಬೇಕು ನಾವು ದೂರ ಸೂತ್ರದ ಸಹಾಯದಿಂದ ಸೂತ್ರ ಏನು ದೂರ ಸೂತ್ರ x2 - x1 ಹೋಲ್ ಸ್ಕ್ವೇರ್ + y2 - y1 ಹೋಲ್ ಸ್ಕ್ವೇರ್ ಇಲ್ಲಿ x2 x2 ಅಂದ್ರೆ 6 - 5 ಹೋಲ್ ಸ್ಕ್ವೇರ್ + y2 y2 ಅಂದ್ರೆ 4 ಈ ಸೂತ್ರದ ಮೈನಸ್ ಬರ್ಕೊಳ್ಳಿ ನಂತರ y1 ನೋಡಿ y1 ಮೈನಸ್ 2 ಇದೆ ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಲ್ಲಿ 6 ಇಂದ 5 ಕಳೆದ್ರೆ 1 1 ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2 6 ಸ್ಕ್ವೇರ್ ಸೋ 1 ರ ವರ್ಗ 1 ಪ್ಲಸ್ 36 ಎಷ್ಟು ಬಂತು 37 ವರ್ಗಮೂಲ 37 ಮಾನಗಳು ಸೋ AB ಯ ಉದ್ದ ಕಂಡುಹಿಡಿದಾಯಿತು ಈಗ BC ಯ ಉದ್ದವನ್ನು ಕಂಡುಹಿಡಿಬೇಕು ಅದೇ ಮಾದರಿಯಲ್ಲಿ BC BY ನಿರ್ದೇಶಾಂಕಗಳು 6 4 CY ನಿರ್ದೇಶಾಂಕಗಳು 7 minus 2 ದೂರದ ಸೂತ್ರದ ಸಹಾಯದಿಂದ ಉದ್ದವನ್ನು ಕಂಡುಹಿಡಿಯೋದು ಸೊ x2 minus x1 ಅಂದ್ರೆ 7 minus 6 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಅಂದ್ರೆ minus 2 minus 4 ಹೋಲ್ ಸ್ಕ್ವೇರ್ ಸೊ ಎರಡರಿಂದ ಕಳೆದರೆ 1 1 ಸ್ಕ್ವೇರ್ ಪ್ಲಸ್ ಇಲ್ಲಿ minus 2 minus 4 ಒಂದೇ ತರ ಚಿಹ್ನೆ ಇರೋದ್ರಿಂದ ಕೂಡಬೇಕು ಅದೇ ಚಿಹ್ನೆ ಹಾಕಿ ಸೊ minus 6 ಹೋಲ್ ಸ್ಕ್ವೇರ್ ಒಂದರ ವರ್ಗ 1 ಪ್ಲಸ್ 6 ರ ವರ್ಗ 36 36 ಕ್ಕೆ 1 ಅನ್ನು ಕೂಡಿಸಿದರೆ 37 ಸೊ ವರ್ಗಮೂಲ 37 ಮಾನಗಳು ಅದೇ ಮಾದರಿಯಲ್ಲಿ CA ಉದ್ದವನ್ನು ಕಂಡುಹಿಡಿಬೇಕು ಸೊ C ನಿರ್ದೇಶಾಂಕಗಳು 7 minus 2 A ನಿರ್ದೇಶಾಂಕಗಳು 5 minus 2 x1 ನ ಬೆಲೆ 7 y1 ನ ಬೆಲೆ minus 2 x2 ಬೆಲೆ 5 y2 ಬೆಲೆ minus 2 ಸೊ ದೂರದ ಸೂತ್ರದ ಸಹಾಯದಿಂದ x2 minus x1 ಅಂದ್ರೆ 5 minus 7 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದ್ರೆ ವೈ ಟು ಬೆಲೆ ಮೈನಸ್ ಎರಡು ಸೊ ಸೂತ್ರದ ಮೈನಸ್ ಮೈನಸ್ ಆಫ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಎರಡು ಹೋಲ್ ಸ್ಕ್ವೇರ್ ಸೊ ಐದು ಇಲ್ಲಿ ದೊಡ್ಡ ಚಿಹ್ನೆ ಮೈನಸ್ ಎರಡರಿಂದ ಐದು ಕಳೆದ್ರೆ ಎರಡು ಹೋಲ್ ಸ್ಕ್ವೇರ್ ಇಲ್ಲಿ ಮೈನಸ್ ಎರಡು ಪ್ಲಸ್ ಎರಡು ಕಳೆದಾಗ ಸೊನ್ನೆ ಆಗುತ್ತೆ ಸೊನ್ನೆಯ ವರ್ಗ ಸೊ ಸೊನ್ನೆಯ ವರ್ಗ ಸೊನ್ನೆನೇ ಆಗಿರೋದ್ರಿಂದ ಅದನ್ನು ಬಿಡಬಹುದು ಮೈನಸ್ ಎರಡರ ವರ್ಗ ಎಷ್ಟು ಪ್ಲಸ್ ನಾಲ್ಕು ನಾಲ್ಕರ ವರ್ಗ ಮೂಲ ಎರಡು ಮಾನಗಳು ಈಗ ಈ ತ್ರಿಭುಜದಲ್ಲಿ ಮೂರು ಬಾಹುಗಳ ಅಳತೆಯನ್ನ ಕಂಡುಹಿಡಿದಿದ್ದೀವಿ ಸೊ ಈಗ ಗಮನಿಸಿ ಎ ಬಿ ಬಾಹುವಿನ ಅಳತೆ ಎಷ್ಟು ವರ್ಗಮೂಲ 37 ಮಾನಗಳು ಬಿ ಸಿ ಬಾಹುವಿನ ಅಳತೆಯನ್ನು ಸಹ ವರ್ಗಮೂಲ 37 ಮಾನಗಳು ಸೊ ಇಲ್ಲಿ ಸಿ ಎ ಅಳತೆ 2 ಮಾನಗಳು ಸೊ ಇಲ್ಲಿ ಇದರಿಂದ ಏನ್ ಗೊತ್ತಾಗತ್ತೆ ಎ ಬಿ ಸಮ ಬಿ ಸಿ ಎ ಬಿ ಸಮ ಬಿ ಸಿ ಎರಡು ಬಾಹುಗಳು ಸಮ ಇರೋದ್ರಿಂದ ನಾವೇನ್ ಹೇಳ್ಬೋದು ಎ ಬಿ ಸಿ ತ್ರಿಭುಜ ಒಂದು ಸಮದ್ವಿಬಾಹು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ಬೋದು ಸಮದ್ವಿಬಾಹು ತ್ರಿಭುಜ ಮುಂದಿನ ಲೆಕ್ಕ ಗಮನಿಸಿ 1 7 4 2 ಮೈನಸ್ 1 ಮೈನಸ್ 1 ಮೈನಸ್ 4 4 ಈ ಬಿಂದುಗಳು ಚೌಕದ ಶೃಂಗಗಳು ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಶೃಂಗ ಬಿಂದುಗಳು ಚೌಕವನ್ನ ಏರ್ಪಡಿಸ್ತವೆ ಚೌಕ ಉಂಟು ಮಾಡ್ತವೆ ಅನ್ನೋದನ್ನ ಸಾಧಿಸಬೇಕು ಸೊ ಚೌಕ ಅಥವಾ ವರ್ಗದ ಬಾಹುಗಳ ಲಕ್ಷಣ ಗೊತ್ತಿದೆ ನಿಮ್ಗೆ ನಾಲ್ಕು ಬಾಹುಗಳು ಪರಸ್ಪರ ಸಮ ಇರಬೇಕು ಸೊ ಚತುರ್ಭುಜ ಚೌಕದ ಗುಣಲಕ್ಷಣ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಚೌಕದಲ್ಲಿ ನಾಲ್ಕು ಬಾಹುಗಳು ಪರಸ್ಪರ ಸಮವಾಗಿರ್ತವೆ ಹಾಗೆ ಎರಡು ಕರ್ಣಗಳ ಅಳತೆಗಳು ಪರಸ್ಪರ ಸಮವಾಗಿರ್ತವೆ ಈ ಎರಡು ಅಂಶಗಳನ್ನ ನಾವು ಸಾಧಿಸಿದ್ರೆ ಅದು ಕೊಟ್ಟಿರುವಂತ ನಿರ್ದೇಶಗಳು ಏನು ಚೌಕವನ್ನ ರೂಪಿಸ್ತವೆ ಅನ್ನೋದನ್ನ ಹೇಳ್ಬೋದು ನಾವು ಸೊ ಹಾಗಾದ್ರೆ ನಾಲ್ಕು ಬಾಹುಗಳ ಅಳತೆಯನ್ನ ಕಂಡುಹಿಡಿಬೇಕು ಸೊ ಎ ಬಿ ಬಾಹು ಬಿ ಸಿ ಬಾಹು ಸಿ ಡಿ ಬಾಹು ಡಿ ಎ ಬಾಹು ಸೊ ನಂತರ ನಾಲ್ಕು ಬಾಹುಗಳ ಅಳತೆ ಕಂಡುಹಿಡಿದ ಮೇಲೆ ಕರ್ಣಗಳು ಎ ಸಿ ಮತ್ತು ಬಿ ಡಿ ಅಳತೆಯನ್ನ ಕಂಡುಹಿಡಿಬೇಕು ಎರಡು ಅಂಶಗಳು ಬಾಹು ನಾಲ್ಕು ಬಾಹುಗಳು ಮತ್ತೆ ಎರಡು ಕರ್ಣಗಳ ಅಳತೆ ಕಂಡುಹಿಡಿದು ನಾವು ಚೌಕ ಅಂತ ಹೇಳ್ಬೋದು ಈಗ ಎ ಬಿ ಬಾಹುವಿನ ಅಳತೆ ಕಂಡುಹಿಡ್ಕೊಳ್ಳೋಣ ಸೊ ಎ ನಿರ್ದೇಶಾಂಕಗಳು 1 7 ಬಿ ನಿರ್ದೇಶಾಂಕಗಳು 4 2 ಸೊ ಈಗ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ದೂರದ ಸಹಾಯದಿಂದ ದೂರ ಸೂತ್ರದ ಸಹಾಯದಿಂದ ಸೂತ್ರ ಏನು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್
x2 4 minus x1 1 whole square plus y2 2 minus 7 whole square. 4 ರಿಂದ 1 ಕಳೆದರೆ 3 square. So ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ 7 ರಿಂದ 2 ಕಳೆದರೆ 5 square. So 3 ರ ವರ್ಗ 9 5 ರ ವರ್ಗ 25. So ವರ್ಗಮೂಲ ಎಷ್ಟು ಬಂತು 34 ಮಾನಗಳು. So AB ಯ ಉದ್ದ ವರ್ಗಮೂಲ 34 ಮಾನಗಳು. BC ಯ ಉದ್ದ so B ನಿರ್ದೇಶಾಂಕಗಳು 4 2 C ನಿರ್ದೇಶಾಂಕಗಳು -1 -1. So ಈ ದೂರದ ಸೂತ್ರ ಬರ್ಕೊಳ್ಳಿ. So -1 -4 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ -1 -2 ಹೋಲ್ ಸ್ಕ್ವೇರ್. So ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಕೂಡಬೇಕು 5 ಸ್ಕ್ವೇರ್ ಪ್ಲಸ್ ಇಲ್ಲಿ ಸಹ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಒಂದೇ ತರ ಚಿಹ್ನೆ ಇರೋದ್ರಿಂದ ಕೂಡಬೇಕು 3 ಸ್ಕ್ವೇರ್. 5 ರ ವರ್ಗ 25 3 ರ ವರ್ಗ 9 ಇವೆರಡನ್ನ ಕೂಡಿಸಿದ್ರೆ ವರ್ಗಮೂಲ 34. ನಂತರ ಸಿಡಿ ಬಾಹುವಿನ ಉದ್ದ ಸೊ ಸಿ ನಿರ್ದೇಶಾಂಕಗಳು -1 -1 ಡಿ ನಿರ್ದೇಶಾಂಕಗಳು -4 4. ಸೊ ಸಿಡಿ x2 - x1 ಅಂದ್ರೆ -4 ಸೂತ್ರದ ಮೈನಸ್ ಮೈನಸ್ ಆಫ್ -1 ಅಂದ್ರೆ ಪ್ಲಸ್ ಆಗುತ್ತೆ. ಸೊ +1 ಹೋಲ್ ಸ್ಕ್ವೇರ್. ಅದೇ ರೀತಿ ಸೊ 4 ಮೈನಸ್ ಆಫ್ -1 ಅಂದ್ರೆ 4 +1 ಹೋಲ್ ಸ್ಕ್ವೇರ್. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ 4 ರಿಂದ 1 ಕಳೆದರೆ 3 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಗೆ 1 ಕೂಡಿಸಿದ್ರೆ 5 5 ಸ್ಕ್ವೇರ್. 3 ರ ವರ್ಗ 9 ಪ್ಲಸ್ 5 ರ ವರ್ಗ 25 25 ಪ್ಲಸ್ 9 ಎಷ್ಟಾಯಿತು ವರ್ಗಮೂಲ 34. ಸೊ ನೆಕ್ಸ್ಟ್ ಡಿ ಎ ಬಾಹುವಿನ ಉದ್ದ ಅದೇ ಮಾದರಿಯಲ್ಲಿ ಡಿ ನಿರ್ದೇಶಾಂಕಗಳು -4 4 ಎ ನಿರ್ದೇಶಾಂಕಗಳು 1 7. ಸೊ ಈಗ ಇಲ್ಲಿ ಸೊ ಡಿ ಎ x2 ಮೈನಸ್ x1 ಅಂದ್ರೆ 1 ಮೈನಸ್ ಆಫ್ -4 ಏನಾಗುತ್ತೆ ಪ್ಲಸ್ 4 ಆಗುತ್ತೆ 1 ಪ್ಲಸ್ 4 ಹೋಲ್ ಸ್ಕ್ವೇರ್. ಇಲ್ಲಿ y2 ಮೈನಸ್ y1 ಅಂದ್ರೆ 7 ಮೈನಸ್ 4 ಹೋಲ್ ಸ್ಕ್ವೇರ್. ಒಂದಕ್ಕೆ 4 ಕೊಡಿಸಿದ್ರೆ 5 5 ಸ್ಕ್ವೇರ್ ಪ್ಲಸ್ 7 ರಿಂದ 4 ಕಳೆದ್ರೆ 3 3 ಸ್ಕ್ವೇರ್. 5 ರ ವರ್ಗ 25 3 ರ ವರ್ಗ 9 25 9 ಕೂಡಿದ್ರೆ 34 ವರ್ಗಮೂಲ 34 ಮಾನಗಳು. ಈಗ 4 ಬಾಹುಗಳ ಅಳತೆ ಒಂದೇ ಆಗಿದೆ ವರ್ಗಮೂಲ 34. ಸೊ ಮೊದಲನೇ ಅಂಶ ಕಂಡುಹಿಡಿದಾಯ್ತು ಬಾಹುಗಳೆಲ್ಲ ಸಮ ಇದೆ. ಈಗ ಇನ್ನೊಂದು ಪ್ರೂವ್ ಮಾಡಬೇಕು ಕರ್ಣಗಳ ಅಳತೆ ಕಂಡುಹಿಡಿಬೇಕು. ಕರ್ಣಗಳ ಅಳತೆನೂ ಒಂದೇ ಆಗಿದ್ರೆ ಮಾತ್ರ ನಾವಾಗ ಅದನ್ನ ಚೌಕ ಅಂತ ಹೇಳ್ಬೋದು. ಇನ್ನು ಕರ್ಣಗಳನ್ನು ಗಮನಿಸಿ ಎ ಸಿ ಕರ್ಣ ಎ ಯ ನಿರ್ದೇಶಾಂಕಗಳು 1 7 ಸಿ ನಿರ್ದೇಶಾಂಕಗಳು -1 -1. ಸೊ ಸೂತ್ರದ ಸಹಾಯದಿಂದ ದೂರದ ಸೂತ್ರದ ಸಹಾಯದಿಂದ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ -1 -1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದ್ರೆ -1 -7 ಹೋಲ್ ಸ್ಕ್ವೇರ್. ಇಲ್ಲಿ ಒಂದೇ ತರ ಚಿಹ್ನೆ ಇರೋದ್ರಿಂದ ಅದೇ ಚಿಹ್ನೆ ಬರೆದು ಕೂಡಿಸ್ಬೇಕು -1 -1 -2 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ -1 -7 -8 ಹೋಲ್ ಸ್ಕ್ವೇರ್. -2 ರ ವರ್ಗ 4 -8 ರ ವರ್ಗ 64 64 ಪ್ಲಸ್ 4 ಎಷ್ಟಾಯ್ತು ವರ್ಗಮೂಲ 68 ಮಾನಗಳು. ಎಸಿ ಕರ್ಣದ ಉದ್ದ ವರ್ಗಮೂಲ 68 ಮಾನಗಳು. ಅದೇ ರೀತಿ ಬಿಡಿ ಕರ್ಣದ ಉದ್ದ ಕಂಡುಹಿಡಿಬೇಕು. ಬಿ ಯ ನಿರ್ದೇಶಾಂಕಗಳು 4 2 ಡಿ ನಿರ್ದೇಶಾಂಕಗಳು -4 4. ಈಗ ದೂರದ ಸೂತ್ರದ ಸಹಾಯದಿಂದ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ -4 -4 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದ್ರೆ 4 -2 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಒಂದೇ ತರ ಚಿಹ್ನೆ ಇರೋದ್ರಿಂದ ಅದೇ ಚಿಹ್ನೆ ಇಟ್ಟು ಕೂಡಿಸ್ಬೇಕು. -4 -4 -8 ಆಗತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ 4 ರಿಂದ 2 ಕಳೆದ್ರೆ 2 ಹೋಲ್ ಸ್ಕ್ವೇರ್. ಸೊ -8 ರ ವರ್ಗ 64 ಪ್ಲಸ್ 2 ರ ವರ್ಗ 4 64ಕ್ಕೆ 4 ಅನ್ನ ಕೂಡಿದ್ರೆ 68. ಸೊ ಇದರಿಂದ ಗೊತ್ತಾಗುತ್ತೆ ಎರಡು ಕರ್ಣಗಳು ಸಹ ಸಮವಾಗಿವೆ. ಸೊ ಈಗ ಮಾಡಿರೋ ಲೆಕ್ಕದ ಸಹಾಯದ ನಾವೇನ್ ಹೇಳ್ಬೋದು ಬಾಹು ಎ ಬಿ ಸಮ ಬಿ ಸಿ ಸಮ ಸಿ ಡಿ ಸಮ ಡಿ ಎ 4 ಬಾಹುಗಳು ಎಷ್ಟಕ್ಕೆ ಸಮ ವರ್ಗಮೂಲ 34 ಮಾನಗಳಿಗೆ ಸಮ. ಹಾಗೆಯೇ ಕರ್ಣ ಕರ್ಣ ಎ ಸಿ ಸಮ ಕರ್ಣ ಬಿ ಡಿ ಎರಡು ಕರ್ಣಗಳು ವರ್ಗಮೂಲ 68 ಮಾನಗಳಿಗೆ ಸಮ. ಅದರಿಂದ ಎ ಬಿ ಸಿ ಡಿ ಒಂದು ಚೌಕ ಅಂತ ಹೇಳ್ಬೋದು. 4 ಬಾಹುಗಳು ಸಮ ಇದೆ ಹಾಗೆ ಕರ್ಣಗಳು ಸಹ ಪರಸ್ಪರ ಸಮ ಇರೋದ್ರಿಂದ ಎ ಬಿ ಸಿ ಡಿ ಒಂದು ಚೌಕ. ಸೊ ಇದೇ ಮಾದರಿಯಲ್ಲಿ ಇನ್ನೊಂದು ಲೆಕ್ಕವನ್ನ ಕೊಟ್ಟಿದ್ದೇನೆ ನಾನು ಇದು ನಿಮಗೆ ಗ್ರಹ ಕೆಲಸ. ಸೊ -1 -2 1 0 -1 2 -3 0 ಈ ಬಿಂದುಗಳು ಚೌಕವನ್ನು ಉಂಟು ಮಾಡುತ್ತವೆ ಎಂಬುದನ್ನ ನೀವು ಪರೀಕ್ಷಿಸಬೇಕು. ಸೊ ವಿದ್ಯಾರ್ಥಿಗಳೇ ಇಂದು ಕಲಿಸಿದಂತೆ ಎಲ್ಲ ಪರಿಕಲ್ಪನೆಗಳು ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.